ರಾಯಚೂರು ಜಿಲ್ಲೆ ಮನ್ವಿ ತಾಲೂಕಿನಲ್ಲಿ ಮರವನ್ನ ಕಳ್ಳ ಸಾಗಣೆ ಮಾಡ್ತಾ ಇರುವ ದಂಧೆ ನಡೀತಾ ಇದೆ. ಇನ್ನು ಕಂದಾಯ ಇಲಾಖೆ ಹಾಗೂ ಗಣಿ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಮೂಲ ಕಾರಣ ಅನ್ನೋದಾಗಿ ಅಲ್ಲಿ ಆರೋಪವನ್ನ ಮಾಡಲಾಗ್ತಾ ಇದ್ದು, ಅಧಿಕಾರಿಗಳು ಈ ವಿಚಾರವಾಗಿ ಕಣ್ಣು ಮುಚ್ಚಿ ಕುಳಿತಿದ್ರಿಂದ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಕಂದಾಯ ಇಲಾಖೆ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅನುಮತಿಯನ್ನ ಪಡೆಯದೆ ರಾಜಾರೋಷವಾಗಿ ಮರಗಳ ಸಾಗಣೆಯನ್ನ ಮಾಡಲಾಗ್ತಾ ಇದ್ದು, ಎಸ್ವಿಎಸ್ ರೆಡ್ಡಿ ಎಂಬುವರು ರಬ್ಬಣಕಲ್ ಗ್ರಾಮದಲ್ಲಿ ಮರವನ್ನ ನೂರಾರು ಮೆಟ್ರಿಕ್ ಟನ್ಗಳಷ್ಟು ಶೇಖರಣೆ ಮಾಡಿಕೊಂಡು ಸರ್ಕಾರಕ್ಕೆ ಮೋಸ ಮಾಡಿ ರಾಯಲ್ಟಿ ಇಲ್ಲದೆ ಟೆಪ್ಪರ್ಗಳ ಮೂಲಕ ಸಾವಿರಾರು ರೂಪಾಯಿಗಳಿಗೆ ಮರ ಮಾರಾಟವನ್ನ ಮಾಡ್ತಾ ಇದ್ದಾರೆ. ನನ್ನನ್ನು ಯಾರು ಕೇಳ್ತಾರೆ, ರಾಜಕೀಯ ಪ್ರಭಾವ ಇದೆ ಎಂದು ಸಾವಿರಾರು ರೂಪಾಯಿ ಲಾಭವನ್ನ ಬರೋ ದಂಧೆಯನ್ನ ಇವರು ಮುಂದುವರೆಸಿದ್ದಾರೆ. ಸರ್ಕಾರಿ ಜಮೀನುಗಳನ್ನ ಗುರುತು ಮಾಡಿಕೊಂಡು ಮರಳುಗಳನ್ನ ಜೆಸಿಬಿಗಳ ಮೂಲಕ ಸಾಗಣೆಯನ್ನ ಮಾಡ್ತಾ ಇದ್ದಾರೆ. ಮಾನ್ವಿಯಲ್ಲಿ ಅಕ್ರಮ ದಂಧೆಗಳು ನಡೆಯುತ್ತಿರುವ ಬಗ್ಗೆ ಕಂದಾಯ ಇಲಾಖೆ ಹಾಗೂ ಗಣಿ ಇಲಾಖೆಯ ಅಧಿಕಾರಿಗಳಿಗೆ ಗೊತ್ತಿದ್ರೂ ಸಹ ಲಂಚಕ್ಕೆ ಶರಣಾಗಿ ತಮಗೇನು ಗೊತ್ತಿಲ್ಲ ಅನ್ನೋ ರೀತಿ ಮೌನ ತಾಳಿ ಕುಳಿತಿದ್ದಾರೆ. ಮಾನ್ವಿ ಪಟ್ಟಣದಲ್ಲಿ ರಾಜಾರೋಷವಾಗಿ ರಾಯಲ್ಟಿ ಇಲ್ಲದೆ ಟಿಪ್ಪರ್ಗಳ ಮೂಲಕ ಸಾಗಣೆ ಮಾಡ್ತಾ ಇದ್ರು ಕೂಡ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಎಸ್ಸಿನ ಈ ವಿಚಾರವಾಗಿ ಮಾತನಾಡೋಕೆ ನಮ್ಮ ಪ್ರತಿನಿಧಿ ಪರಶುರಾಮ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪರಶುರಾಮ್, ಅಲ್ಲಿ ಕಳ್ಳ ಸಾಗಣೆ ಮಾಡ್ತಿದ್ರು ಕೂಡ ಯಾರೋ ಅವ್ರನ್ನ ಪ್ರಶ್ನೆ ಮಾಡ್ತಾ ಇಲ್ವಾ? ಅಧಿಕಾರಿಗಳು ಹೋಗಿ ಪ್ರಶ್ನೆಯನ್ನ ಮಾಡೋದು ಬಿಟ್ಟು ಯಾಕೆ ಕಣ್ಣು ಮುಚ್ಚಿ ಕೂತಿದ್ದಾರೆ ಅಂತ? ಅಮೃತ ಕೂಡ ಇದು ಕಳೆದ ಸುಮಾರು ವರ್ಷಗಳಿಂದ ಮಾನ್ವಿ ತಾಲೂಕಿನಲ್ಲಿ ಅಕ್ರಮವಾಗಿ ಮರಂ ಸಾಗಣೆ ಮಾಡಲಾಗುತ್ತದೆ. ರಾಯಲ್ಟಿ ಇಲ್ಲದೆ ರಾಜಾರೋಷವಾಗಿ ಕಂದಾಯ ಕಚೇರಿ ಮುಂದುಗಡೆಯಿಂದನೇ ಸಾಗಣೆ ಮಾಡ್ತಾ ಇದೆ. ಸಿಸಿ ಕ್ಯಾಮ್ರಾಗಳು ಎಲ್ಲಿ, ಯಾವ ಸರ್ಕಲ್ ಕೂಡ ಸಿಸಿ ಕ್ಯಾಮ್ರಾಗಳಿಲ್ಲ. ಈ ವಿಷಯದ ಬಗ್ಗೆ ಕಂದಾಯ ಇಲಾಖೆ ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಗೊತ್ತಿದ್ರು ಸಹ ಯಾವ ಕ್ರಮ ಕೈಗೊಳ್ಳುತ್ತಾರೆ ಈ ವಿಚಾರವಾಗಿ ಅಧಿಕಾರಿಗಳಿಗೂ ಗೊತ್ತಿದ್ರು ಕೂಡ ಕ್ರಮವನ್ನ ಅವ್ರು ಕೈಗೊಳ್ತಾ ಇಲ್ಲ, ಮರಳು ಸಾಗಣೆ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದಾರೆ. ಅಲ್ಲ, ಈ ಏನು ಅಕ್ರಮವಾಗಿ ಮರಂ ಸಾಗಣೆ ಮಾಡ್ತಾ ಇದಾರೆ ಅಂತಂದ್ರು ಕೂಡ ಅಧಿಕಾರಿಗಳಿಗೂ ಮಾಹಿತಿ ಇದೆ. ರಾಯಲ್ಟಿಲ್ಲದೆ ಹೊಡೆತಿದ್ರು ಕೂಡ ಯಾವುದೇ ಕ್ರಮ ಕೈಗೊಳ್ಳದೆ ಗಣಿ ಮತ್ತು ವಿಜ್ಞಾನ ಇಲಾಖೆ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ಲಂಚಗುಳುತನ ಕೊಳಗಾಗಿದ್ದರಿಂದ ಈ ಅಕ್ರಮ ದಂಧೆಗಳು ನಡೀತಾ ಇದೆ ಮಾನವನಲ್ಲಿ. ಓಕೆ ಓಕೆ, ಧನ್ಯವಾದ ಪರಶುರಾಮ್.